ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ವಾರ್ತೆಗಳ ವಿವರ. ತುಮಕೂರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಪದಚ್ಯುತಿಗೊಳಿಸಲು 40ಕ್ಕೂ ಹೆಚ್ಚು ಸದಸ್ಯರು ಅವಿಶ್ವಾಸ ನಿರ್ಣಯ ಪತ್ರಕ್ಕೆ ಸಹಿ ಹಾಕುವ ಮೂಲಕ ಹೈಕಮಾಂಡ್ಗೆ ಸೆಡ್ಡು ಹೊಡೆದಿದ್ದಾರೆ. ತುಮಕೂರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಅಧಿಕಾರದಿಂದ ಪದಚ್ಯುತಿಗೊಳಿಸಲು ಸದಸ್ಯರುಗಳು ಕಸರತ್ತು ಆರಂಭಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಲತಾ ರವಿಕುಮಾರ್ ಮತ್ತು ಉಪಾಧ್ಯಕ್ಷ ಶಾರದಾ ನರಸಿಂಹಮೂರ್ತಿರವರನ್ನ ಅಧಿಕಾರದಿಂದ ಪದಚ್ಯುತಿಗೊಳಿಸಲು 40ಕ್ಕೂ ಹೆಚ್ಚು ಸದಸ್ಯರುಗಳು ಅವಿಶ್ವಾಸ ನಿರ್ಮಾಣಕ್ಕೆ ಸಹಿ ಹಾಕಿ ಜಿಲ್ಲಾ ಪಂಚಾಯತ್ ಸಿಇಒರವರಿಗೆ ಸಹಿ ಹಾಕಿರುವ ಪತ್ರವನ್ನ ಸಲ್ಲಿಸಲಿದ್ದಾರೆ. ಕಳೆದ 4 ವರ್ಷಗಳಿಂದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸಮರ್ಥವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಸರ್ಕಾರದಿಂದ ಅನುದಾನ ತರುವಲ್ಲಿ ಸಹ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಎಂದು ಸದಸ್ಯರುಗಳು ನೇರವಾಗಿ ಆರೋಪಿಸಿದ್ದಾರೆ. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳು ಅಧಿಕಾರದಲ್ಲಿ ಮುಂದುವರೆಸಲು ಹೈಕಮಾಂಡ್ ಸೂಚಿಸಿದರೂ ನಾವು ಯಾವುದಕ್ಕೂ ಜಗ್ಗುವುದಿಲ್ಲ. ಹೈಕಮಾಂಡ್ ಹೇಳಿದಂತೆ ಕೇಳುವ ಅವಶ್ಯಕತೆ ಇಲ್ಲ. ನಮ್ಮ ಸಮಸ್ಯೆಗಳ ಈಡೇರಿಕೆಗೆ ಹೈಕಮಾಂಡ್ ನಮ್ಮನ್ನು ಕರೆದು ಕೇಳುವ ಸೌಜನ್ಯ ಸಹ ಮಾಡಿಲ್ಲವೆಂದು ಶೆಟ್ಟಿಕೆರೆಯ ಜೆಡಿಎಸ್ ಜಿಲ್ಲಾ ಪಂಚಾಯತ್ ಸದಸ್ಯ ಕಲ್ಲೇಶ್ ರವರು ನೇರವಾಗಿ ಆರೋಪಿಸಿದರು. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕಾರ್ಯವೈಖರಿಯಿಂದ ಬೆಸತ್ತು ಹೋಗಿರುವ ನಮಗೆ ಜಿಲ್ಲಾ ಪಂಚಾಯತ್ ವ್ಯವಸ್ಥೆ ಗ್ರಾಮ ಪಂಚಾಯತಿಗಿಂತ ಕಡೆಯಾಗಿ ಹೋಗಿದೆ ಎಂದು ಕಲ್ಲೇಶ್ ತಮ್ಮ ನೋವನ್ನು ವ್ಯಕ್ತಪಡಿಸಿದರು. ಪಂಚಾಯತಿಲಿ ಗೆದ್ದ 4 ವರ್ಷದಿಂದ ಗ್ರಾಮ ಪಂಚಾಯತಿಗೂ ಕಡೆಯಿದೆ. ಅದರಿಂದ ನಾವೆಲ್ಲ BJP ಕಾಂಗ್ರೆಸ್ಸು JDS ಎಲ್ಲ ಪಕ್ಷೇತರವಾಗಿ ಇವತ್ತು ನಾವು ಅಧ್ಯಕ್ಷರ ಕಾರ್ಯವೈಖರಿ ಏನಿಲ್ಲ, ಒಂದು ಗ್ರಾಮ ಪಂಚಾಯತಿಗೂ ಸಹ ಗ್ರ್ಯಾಂಟ್ ಇಲ್ಲ. ಆ ಥರ ಅಧ್ಯಕ್ಷರು ಉಪಾಧ್ಯಕ್ಷರು ನಡ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಕನಿಷ್ಠ 100 ರೂಪಾಯಿ ಅನುದಾನ ತರಲಿಲ್ಲವೆಂದು ವ್ಯಂಗ್ಯವಾಡಿದರು. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅಧಿಕಾರದ ಆಸೆಗೆ ಅಂಟಿ ಕುಳಿತಿದ್ದಾರೆ. ಒಮ್ಮೆಯಾದರೂ ಯಾವ ಕ್ಷೇತ್ರಕ್ಕೆ ಹೋಗಿದ್ದಾರೆಂದು ಹೇಳಲಿ ಎಂದು ಕಲ್ಲೇಶ್ ಸವಾಲ್ ಹಾಕಿದ್ದರು. ಕುಮಾರಣ್ಣ 14 ತಿಂಗಳು ಆಡಳಿತ ಮಾಡಿರೋ ಅವಾಗಲೂ ಹೋಗಿ 100 ರೂಪಾಯಿ ಸದಸ್ಯರುಗಳಿಗೆ, ಜಿಲ್ಲಾ ಪಂಚಾಯತಿ ಸದಸ್ಯರುಗಳಿಗೆ 100 ರೂಪಾಯಿ ಗ್ರಾಂಟ್ನು ತರೋಕ್ಕೆ ಅಧ್ಯಕ್ಷರು ಯಾವ ಕಾರ್ಯದಲ್ವ? ಇವತ್ತು ಜಿಲ್ಲಾ ಪಂಚಾಯತಿ ಬಾಗ್ಲಾಗ ಮಟ್ಟಕ್ಕೆ ಅಧ್ಯಕ್ಷರು ಗಿರಿ ನಡ್ಕೊಂಡವ್ರೆ. ನಾವು ಪಕ್ಷ JDS ಪಕ್ಷದಲ್ಲೇ ನಾವು ಗೆದ್ದಿರೋದು. ನಮಗೂ ನಮ್ಮ ನಾಯಕರ ಮೇಲೆ ದೊಡ್ಡದ ಅದೊಂಥ ಅಭಿಮಾನ ಐತೆ. ನಮಗೆ ಇವರ ಕಾರ್ಯವೈಖರಿ ನೋಡಿ 4 ವರ್ಷದಿಂದ ಇವತ್ತು ಬೇಸತ್ತು ನಾವೆಲ್ಲ ಪಕ್ಷೇತರವಾಗಿ 45 ಜನನು ಇವತ್ತು BJP ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, JDS ಆಗ್ಬೋದು, 45 ಜನ ಸಹ ಪೂರ್ತಿ ನಾವು ಅವಿಶ್ವಾಸ ತರೋಕ್ಕೆ ಇವತ್ತು ಸೈನ್ ಮಾಡಿಕೊಟ್ಟಿದ್ದಾರೆ. ಕೆಲವೊಬ್ಬರು 3-4 ಜನ ಬರಬೇಕು, ಬಂದಿಲ್ಲ. ಇನ್ನು ಮುಂದಿನ ದಿವಸದಲ್ಲಿ ಯಾವ ಹೈಕಮಾಂಡ್ ಆದರೂ ನಾವು ಒಗ್ಗಟ್ಟಾಗೆ ನಾವು ಹೋಗ್ತೀವಿ ಅಂತಲೂ ತೀರ್ಮಾನ ಮಾಡೋಕ್ಕೆ ನಾವು ಇದು ಮಾಡ್ತೀವಿ. ಇದೇ ವೇಳೆ ಕೆಂಚಮಾರಯ್ಯ ಮಾತನಾಡಿ, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಆಡಳಿತ ವೈಖರಿಯಿಂದ ಸದಸ್ಯರಿಗೆಲ್ಲ ಬೇಸರವಾಗಿದೆ, ಸರ್ಕಾರದ ಅನುದಾನವನ್ನು ಬಳಕೆ ಮಾಡುತ್ತಿಲ್ಲವೆಂದು ನೇರವಾಗಿ ಛೇಡಿಸಿದರು. ಅಧ್ಯಕ್ಷರ ಕಾರ್ಯವೈಖರಿ ಮತ್ತು ಆಡಳಿತ ಕುಸಿತ ಆಗಿದ್ದರಿಂದ ಜಿಲ್ಲಾ ಪಂಚಾಯತಿ ನಾವು ಮುಂದಿನ 1 ವರ್ಷದಲ್ಲೂ ಒಂದು ಸ್ವಲ್ಪ ಉತ್ತಮವಾದ ಕೆಲಸ ನಿರ್ವಹಿಸೋದಕ್ಕೋಸ್ಕರ ಅಧ್ಯಕ್ಷ ಉಪಾಧ್ಯಕ್ಷರು ಅವಿಶ್ವಾಸ ನಿರ್ಣಯ ಮಂಡನೆಗೆ ನಾವು ಸಹಿ ಹಾಕಿಬಿಟ್ಟಿದ್ದೇವೆ. ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಅದರಲ್ಲಿ ಜಿಜರಾಜಣ್ಣರು ಚೌಡಪ್ಪ ಮಂಜುಳ ಆಗ್ತೇ ಇರಬಹುದು. ನಾವು 35 ಜನ ಹಾಕಿದ್ದೇವೆ, 36 ಜನ ಅದಕ್ಕೆ ಬೇಕಾಗಿರೋದು 38 ಜನ. ನಾವು ಅಧ್ಯಕ್ಷನ ಹಾಕಬೇಕಾದ್ರೆ ನಮ್ಮ ಹೈಕಮಾಂಡ್ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ಹೇಳುತ್ತೋ ಆ ನಿರ್ಧಾರ ಪ್ರಕಾರ ನಾವು ಅವಾಗ ಅಧ್ಯಕ್ಷ ಆಯ್ಕೆ ಮತ್ತು ಅವಿಶ್ವಾಸ ನಿರ್ಣಯ ಮತ್ತು ನಾವು ಇಳಿಸೋದೊಂದು ಗ್ಯಾರಂಟಿ. ಗಂಭೀರವಾದ ಆರೋಪನೆ ಅವರ ಕಾರ್ಯವೈಖರಿ ವಿಫಲತೆಯಿಂದ. ಜೆಡಿಎಸ್ ಮುಖಂಡರಾದ ಲಕ್ಷ್ಮೀ ನರಸಿಂಹರಾಜು ಮಾತನಾಡಿ, ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಪದಚ್ಯುತಿಗೊಳಿಸಲು BJP ಸೇರಿದಂತೆ ಎಲ್ಲ ಪಕ್ಷದವರು ಸಹಿ ಹಾಕಿ ಅವಿಶ್ವಾಸ ನಿರ್ಣಯಕ್ಕೆ ಮುಂದಾಗಿದ್ದೇವೆ ಎಂದರು. ಒಂದು ವೇಳೆ ಹೈಕಮಾಂಡ್ ತೆಗೆದುಕೊಳ್ಳುವ ತೀರ್ಮಾನಕ್ಕೆ ಬದ್ಧ ಇರುವುದಾಗಿ ಹೇಳಿದರು. ಅಧ್ಯಕ್ಷ ಉಪಾಧ್ಯಕ್ಷ ಕಾರ್ಯವೈಖರಿ ನಮ್ಗೆ ಯಾರಿಗೂ ಸಮಾಧಾನ ಆಗಿಲ್ಲ. ಸುಮಾರು 4 ವರ್ಷದಿಂದ ನೋಡ್ತಾನೆ ಇದ್ದೀವಿ. ಯಾವುದು ಎನಿ ಒನ್ ಗ್ರ್ಯಾಂಟ್, ಯಾವುದೋ ಸ್ಪೆಷಲ್ ಗ್ರ್ಯಾಂಟ್ ಇಲ್ಲ, ಇರೋ ಗ್ರ್ಯಾಂಟ್ಗಳ ಸಮರ್ಪಕವಾಗಿ ಕೊಡ್ತಾ ಇಲ್ಲ. ಇದರಲ್ಲಿ ಮೊನ್ನೆ 2 ಕೋಟಿ ಅನುದಾನ ಬಂತು, ಅದರಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು 70% ಅನುದಾನ ಅವರು 2 ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಅದು ನಮಗೂ ಸ್ವಲ್ಪ ಬೇಜಾರಾಯಿತು. ಈಗ ಏನು ಅವಿಶ್ವಾಸಕ್ಕೆ ನಾವು ನಿರ್ಣಯ ತಗೊಂಡಿದ್ದೀವಿ, ಎಲ್ಲರೂ ಸೈನ್ ಆಗ್ತೀವಿ, ಪಕ್ಷಾತೀತವಾಗಿ ಸೈನ್ ಆಗ್ತೀವಿ ಎಲ್ಲ ಪಕ್ಷದವರು. ನೆಕ್ಸ್ಟ್ ನಮ್ಮ ಹೈಕಮಾಂಡ್ಗಳು ಏನು ಹೇಳ್ತಾರೆ ಅದ್ರ ಪ್ರಕಾರ ನಾವು ನಡ್ಕೊಳ್ತೀವಿ. ಅಧ್ಯಕ್ಷರು ಈಗ ಹೈಕಮಾಂಡ್ ಕೆಲ ಸದಸ್ಯರುಗಳಿಗೆ ಅಂದರೆ ಕುಮಾರಸ್ವಾಮಿ ಅವರು ಫೋನ್ ಮಾಡಿ ಅವ್ರನ್ನೇ ಮುಂದುವರಿಸಿ ಅಂತ ಹೇಳಿದ್ದಾರೆ. ನಿಮ್ಗೇನಾದರೂ ಇಲ್ಲ? ನಮಗೇನು ಹೇಳಿಲ್ಲ. ಒಂದು ವೇಳೆ ಅವ್ರನ್ನೇ ಕಂಟಿನ್ಯೂ ಮಾಡಿ ಅಂದರೆ ಸರ್? ಇಲ್ಲ, ಎಲ್ಲ ನಾನು ಇದಕ್ಕೆ ಬದ್ಧವಾಗಿರ್ತೇವೆ. ಅವರು ಹೈಕಮಾಂಡ್ ಆಮೇಲೆ ಮಾಡೋದಕ್ಕೆ ಕುಮಾರಸ್ವಾಮಿ ಅವರು ನಿಮಗೆ ಫೋನ್ ಮಾಡಿ ಅಥವಾ ಅದು ಹೇಳಿದ್ಮೇಲೆ ನೋಡೋಣ. ಬಂದರೆ ಏನು ಮಾಡ್ತೀರಾ ಸರ್? ಹೇಳಿದ್ಮೇಲೆ ನೋಡೋಣ.
ಬಿಜೆಪಿಯ ಸದಸ್ಯ ಮಹಾಲಿಂಗಪ್ಪನವರು ಅಧ್ಯಕ್ಷರ ಆಡಳಿತ ವೈಖರಿ ವಿರುದ್ಧ ಹರಿಹಾಯ್ದರು. ಜಿಲ್ಲಾ ಪಂಚಾಯತ್ನ ಸಾಮಾನ್ಯ ಸಭೆಗೆ ಬಹಿಷ್ಕಾರ ಹಾಕಿ 25ಕ್ಕೂ ಹೆಚ್ಚು ಸದಸ್ಯರುಗಳು ಹೋಟೆಲ್ನಲ್ಲಿ ಸಭೆ ನಡೆಸಿ ಅಧ್ಯಕ್ಷ ಉಪಾಧ್ಯಕ್ಷರ ವಿರುದ್ಧ ಸಹಿ ಸಂಗ್ರಹ ಮಾಡುವ ಮೂಲಕ ಮುಂದಿನ ಚಟುವಟಿಕೆ ಬಗ್ಗೆ ಚರ್ಚಿಸಿದರು. ಮೇ 2016 ನಾವು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ಬಂದು ಇಲ್ಲಿಗೆ ನಾವೇನು ತಿಳ್ಕೊಂಡಿದ್ದು, ನಾವು ಬಿಜೆಪಿ ಕ್ಯಾಂಡಿಡೇಟು, ತುಂಬ ಚೆನ್ನಾಗಿ ನಡೆಸ್ತಾರೆ ಇವರು, ನಮ್ಮ ಹೈಕಮಾಂಡ್ ಹೇಳಿದ್ರು ಅವ್ರಿಗೆ ಸಪೋರ್ಟ್ ಮಾಡಿಲ್ಲ ತರೋಕೆ, ಓಕೆ ಮಾಡಿದ್ರು ನಾವು. ಆಮೇಲೆ ಏನು ಮಾಡಿದ್ರು, ಅಲ್ಲಿಂದ ಇದುವರೆಗೂ ಅವರು ಏನು ಮಾಡಲಿಲ್ಲ. ಅಲ್ಲ, ಒಂದು ನಿಮಿಷ, ಅವ್ರು ಏನೂ ಮಾಡಲಿಲ್ಲ ಕೇಳಿ. ಈಗ ಅಲ್ಲಿ ನಮ್ಮ ಜಿಲ್ಲಾ ಪಂಚಾಯತಲ್ಲಿ 1,36,00,000 ರೂಪಾಯಿ ಫ್ರಾಡ್ ಆಗಿದೆ, ಯಾವುದೋ ಬಯೋಮೆಟ್ರಿಕ್ ತಗೋರೋದ್ರಲ್ಲಿ ಅಥವಾ CC ಕ್ಯಾಮ್ರಾದಲ್ಲಿ. ಇದು ಏನು ಮಾಡಬೇಕು, ಅದು ಯಾವುದೇ ಜಿಲ್ಲಾ ಪಂಚಾಯತಿಂದ ಒಂದು ಪೈಸಾ ಖರ್ಚು ಮಾಡಬೇಕು ಅಂದರೂ ಕೂಡ ಅವರು ಜನರಲ್ ಬಾಡಿ ಮೀಟಿಂಗಲ್ಲಿ ಅಪ್ರೂವಲ್ ತೊಗೋಬೇಕು. ಅವ್ರು ಅಪ್ರೂವಲ್ಲೇ ತೊಗೊಳ್ಳಿಲ್ಲ, ಬರೀ ನೋಟ್ ಶೀಟಲ್ಲಿ ತೊಗೊಂಬಿಟ್ರು ಅವರು. ನೋಟ್ ಶೀಟಲ್ಲಿ ಅಪ್ರೂವಲ್ ಮಾಡಿಕೊಂಡ್ರು. ಅವ್ರೇನು ಹೇಳ್ತಾರೆ, ತಿಂಗಳು ಕೊನೆ ಅಂತಂದರು. ನೋಡಿ, ಇಲ್ಲಿದೆ ಡೇಟು 12/13 ಅಂತ ಇದೆ, ಕೊನೆ ಇಯರ್ ಎಂಡಿಂಗ್ ಆಗೋದು 31/3 ಅರ್ಥಲ್ಲ. 31/3 ಅಂದರೆ ಇನ್ನೂ 15 ದಿವಸ 20 ದಿವಸ ಆಯಿತು, ಇನ್ನೂ ಒಂದು ತಿಂಗಳಿತ್ತು, ಅವ್ರು ಯಾವ ಅಪ್ರೂವಲ್ ತೊಗೊಳ್ಳಿಲ್ಲ. ಅದು ಏಕಾಏಕಿ ಅದು ಮಾಡ್ಕೊಂಡಿದ್ದಾರೆ ಅದಲ್ಲ. ಆಮೇಲೆ ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಫೇಕ್ ಅಕೌಂಟ್ ಓಪನ್ ಮಾಡಿಕೊಂಡು ಸುಮಾರು 34,07,000 ಹೆಂಗಸರಿಗೆ ಅವರಿವರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ಅಮೌಂಟು. ಒಂದು ಹುಡುಗಿ ಶ್ರುತಿ ಅಂತ ಕೂಡ. ಈ ಸಭೆಯಲ್ಲಿ ಜಿಜೆರಾಜಣ್ಣ, ನಾರಾಯಣ ಮೂರ್ತಿ, ರಾಮಾಂಜಿನಪ್ಪ, ಪುರವರ ತಿಮ್ಮಯ್ಯ ಸೇರಿದಂತೆ ಹಲವಾರು ಸದಸ್ಯರು ಪಾಲ್ಗೊಂಡಿದ್ದರು. ಕ್ಯಾಮರಾಮ್ಯಾನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್, ಈ ಡಿಜಿಟಲ್ ನ್ಯೂಸ್, ತುಮಕೂರು. ತುಮಕೂರು ಜಿಲ್ಲಾ ಪಂಚಾಯತ್ ಸಾಮಾನ್ಯ ಸಭೆ ಕೋರಂ ಕೊರತೆಯಿಂದ ಸಭೆ ಮುಂದೂಡಿರುವುದಾಗಿ ಅಧ್ಯಕ್ಷೆ ಲತಾ ರವಿಕುಮಾರ್ ಅವರು ಪ್ರಕಟಿಸಿದ್ದರು. ತುಮಕೂರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಡಳಿತ ವೈಖರಿಯಿಂದ ಬೇಸತ್ತ ಸದಸ್ಯರುಗಳು ಸಾಮಾನ್ಯ ಸಭೆಗೆ ಗೈರು ಹಾಜರಾಗುವ ಮೂಲಕ ಅಸಮಾಧಾನ ವ್ಯಕ್ತಪಡಿಸಿದರು. ಜಿಲ್ಲಾ ಪಂಚಾಯತಿ ಅಧ್ಯಕ್ಷೆ ಲತಾ ರವಿಕುಮಾರ್ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆಯನ್ನು ಕರೆಯಲಾಯಿತು. ಬೆಳಗ್ಗೆ 11 ಗಂಟೆಗೆ ಆರಂಭವಾಗಬೇಕಿದ್ದ ಸಭೆಯು 12:20 ಆದರೂ ಸಭೆ ನಡೆಯುವ ಲಕ್ಷಣವೇ ಕಾಣುತ್ತಿಲ್ಲ. 11:30ಕ್ಕೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಸಿಇಒರವರು ಸಭೆಗೆ ಆಗಮಿಸಿದ್ದರಾದರೂ ಸದಸ್ಯರಿಗಾಗಿ 1 ಗಂಟೆಗಳ ಕಾಲ ಕಾದು ಕುಳಿತರಾದರೂ ಬಿಜೆಪಿಯ ಕೆಲ ಸದಸ್ಯರು ಹಾಗೂ ಕಾಂಗ್ರೆಸ್ಸಿನ ಬೆರಳೆಣಿಕೆಯಷ್ಟು ಸದಸ್ಯರುಗಳು ಮಾತ್ರ ಹಾಜರಿದ್ದರು. ಉಳಿದಂತೆ ಸದಸ್ಯರುಗಳು ಇಲ್ಲದೆ ಬಿಕೋ ಎನ್ನುತ್ತಿತ್ತು. ಅನಂತರ ಅಧ್ಯಕ್ಷರು ಸಭೆಯಲ್ಲಿ ಸದಸ್ಯರ ಕೋಮ ಕೊರತೆ ಕಾರಣ ಸಭೆಯನ್ನ ಮುಂದೂಡಿರುವುದಾಗಿ ಪ್ರಕಟಿಸಿದರು. ಅನಂತರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸುದ್ದಿಗೋಷ್ಠಿ ನಡೆಸಿ ಸಾಮಾನ್ಯ ಸಭೆಗೆ ಬರುವಂತೆ ಸದಸ್ಯರುಗಳಿಗೆ ನಾವುಗಳು ಖುದ್ದಾಗಿ ದೂರವಾಣಿ ಮಾಡಿದ್ದಾಗಿ ತಿಳಿಸಿದರು. ಸಭೆಗೆ ಬರುವಂತೆ ತಾವು ಕೋರಿದ ಮೇರೆಗೆ ಎಲ್ಲಾ ಸದಸ್ಯರುಗಳು ಬರುವುದಾಗಿ ಹೇಳಿ ಗೈರು ಹಾಜರಾಗಿದ್ದಾರೆ ಎಂದು ಹೇಳಿದರು. ಸದಸ್ಯರು ಕೋಮ ಕೊರತೆ ಕಾರಣದಿಂದಾಗಿ ಸಭೆ ಮುಂದೂಡಿದ್ದು ಬಿಟ್ಟರೆ ಬೇರೆ ಯಾವ ಉದ್ದೇಶವಿಲ್ಲವೆಂದರು. ನಿಮ್ಮಿಬ್ಬರ ಪದಚ್ಯುತಿಗೆ ಸಹಿ ಸಂಗ್ರಹ ನಡೆಸುತ್ತಿದ್ದು ಈ ಬಗ್ಗೆ ಪ್ರತಿಕ್ರಿಯೆ ಕೇಳಿದಾಗ ನಮಗೆ ಈ ವಿಷಯ ಗೊತ್ತಿಲ್ಲವೆಂದು ಹೇಳುವ ಮುಖೇನ ಜಾರಿಕೊಂಡರು. ಕೋರಂ ಬೇಕಿತ್ತು, ಬಟ್ 25 ಜನ ಬಂದಿದ್ದಾರೆ, ಸದಸ್ಯರು ಬಂದಿದ್ದಾರೆ, ಹೊರಗಡೆ ಇದ್ದಾರೆ ಇನ್ನು ಮೆಂಬರ್ಸು, ಬರ್ತಾರೆ ಅಂತ ನೋಡಿದ್ವಿ, ಬಂದಿಲ್ಲ. ಹಾಗಾಗಿ ಮುಂದಕ್ಕೆ ಇನ್ನೂ ಸರಿಯಾಗಿ ನನಗೆ ಮಾಹಿತಿ ಇಲ್ಲ. ಈಗ ಸಭೆಗೆ ಬರದೇ ಇರೋದು ನನಗೆ ಗೊತ್ತಾಗಿದೆ, ಹಾಗಾಗಿ ಈಗ ವಿಚಾರ ಮಾಡಬೇಕು. ಅದು ಇವತ್ತು ಕೂತ್ ಮಾತಾಡ್ಬೇಕು ಸದಸ್ಯರನ್ನ. ಕಾರಣ ಗೊತ್ತಿಲ್ಲ ನನಗೂ ಇನ್ನು ಸದಸ್ಯರನ್ನೆಲ್ಲ ಇವತ್ತಿನ ದಿನ ಕರೆದು ಇಲ್ಲ ಒಂದು ದಿನ ಅನುದಾನ ಏನಿಲ್ಲ, ಅನುದಾನ ಬಂದಿರೋದನ್ನ ಸರಿಯಾದ ರೀತಿಯಲ್ಲಿ ಹಂಚಿಕೆ ಮಾಡಿದೀರಿ ನಾವು. ಗೊತ್ತಿದೆ ಇನ್ನೊಂದು ಕೇಳಿ ಬರ್ತಾ ಇದೆ, ಐದು ವರ್ಷ ಅವಧಿಯಲ್ಲಿ ಎರಡು ವರ್ಷ ನಾವು ಮಾತಾಡಿದ್ವಿ, ಆ ಪ್ರಕಾರ ಅವರು ರಾಜೀನಾಮೆ ಕೊಟ್ಟಿಲ್ಲ, ಕೊಡಬೇಕು ಅನ್ನೋದು ಕೆಲವು ಸದಸ್ಯರುಗಳು ಈ ಬಗ್ಗೆ ಮಾತಾಡ್ತಿದ್ರು. ಇದ್ರ ಬಗ್ಗೆ ಏನೇ ಒಪ್ಪಂದ ಆಗಿತ್ತಾ ನೀವು? ಅದಕ್ಕೆ ರಾಜೀನಾಮೆ ಆ ಥರ ಏನು ಒಪ್ಪಂದ ಆಗಿಲ್ಲ, ವರಿಷ್ಠರು ಕೂತ್ ಮಾತಾಡಿದ್ದಾರೆ ಇವತ್ತು. ಅಂದರೆ ಮತ್ತೆ ನಾವು 2 ವರ್ಷ ಅಂತ ಏನು ಹೇಳಿರಲಿಲ್ಲ, 5 ವರ್ಷ ಕಂಪ್ಲೀಟ್ ಮಾಡೋಕ್ಕೆ ಹೇಳಿದ್ದು, 5 ವರ್ಷ ಕಂಪ್ಲೀಟ್ ಮಾಡ್ತೀನಿ. ವರಿಷ್ಠ ಗಮನಕ್ಕೆ ತಂದಿದ್ದೀರಾ ಏನು ಈ ರೀತಿ ಸಭೆ ಗೈರಾಜರಾಗೋದು? ಇವತ್ತು ಈಗ ಗೊತ್ತಾಗಿರ್ಬೇಕು ಅಂತ ಅನ್ಕೊಳ್ತೀನಿ, ನಾನು ಇನ್ನು ಏನು ಹೇಳಿಲ್ಲ. ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ JDS ನ ನೀವೆಲ್ಲರೂ ಕೂಡ ಸಭೆಯಲ್ಲಿ ಹೋಗ್ಬೇಕು, ಭಾಗವಹಿಸ್ಬೇಕು, ಇಲ್ಲಾಂದ್ರೆ ವಿಪ್ ಜಾರಿ ಮಾಡಲಾಗುತ್ತೆ ಅನ್ನೋದಿದ್ರೇನು
ಆ ರೀತಿ ಮಾಹಿತಿ ಏನು ನನಗಿನ್ನೂ ಸಿಕ್ಕಿಲ್ಲ, ವಿಷಯ ತಿಳ್ಕೋಬೇಕು. ವಿಪಚಾರಿ ಆ ಥರ ಎಲ್ಲ ಏನೂ ಇಲ್ಲ ಅಂತ ಅಂದ್ಕೊಳ್ತೀನಿ. ಕುಮಾರಸ್ವಾಮಿ ಗಮನಕ್ಕೆ ಹೋಗಿದೆ, ಹೋಗಿರ್ಬೇಕು, ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಇವತ್ತಲ್ವಾ ಜಡ್ ಪಿ ಮೆಂಬರ್ಸ್ ಬರದೇ ಇರೋದು ಇವತ್ತು, ಈಗ ಗಮನಕ್ಕೆ ಕೊಡುವ ಹೇಳಬೇಕು ನಾವು. ರೀಸನ್ ಏನಕ್ಕೆ ಅದೇ ಒಂದು ಡೇಟ್ ತೊಗೊಂಡು ಅವ್ರ ಹತ್ರ ಏನು ರೀಸನ್ ಅಂತ ಮಾತಾಡಿ, ಆಮೇಲೆ ಮಾತಾಡಿದ್ರೆ ಆಮೇಲೆ ಏನಂತ ಗೊತ್ತಾಗುತ್ತೆ. ಕಳೆದ ಒಂದು ವಾರದಲ್ಲೂ ಕೂಡ ಸಹಿ ಸಂಗ್ರಹ ಆಗಿದೆ, ಸಭೆಗಳು ನಡೆದಿವೆ, ಖಾಸಗಿ ಹೋಟೆಲಲ್ಲಿ ಮೀಟಿಂಗ್ಗಳಾಗಿದ್ದಾವೆ. ನಿಮಗೆ ಸಿಕ್ಕಿರ್ಬೋದು ಮಾಹಿತಿ, ನನಗೆ ಸಿಕ್ಕಿಲ್ಲ, ಅಧ್ಯಕ್ಷರಿಗೆ ಗೊತ್ತಾಗಿಲ್ಲ ನನಗೆ. ಅವಿಶ್ವಾಸ. ಇನ್ನು ಈ ಸಭೆಯಲ್ಲಿ ಹಾಜರಿದ್ದ ಕಾಂಗ್ರೆಸ್ಸಿನ ಸದಸ್ಯ ಅನಸೂಯ ವೈಕೆ ರಾಮಯ್ಯರವರು ಅಧ್ಯಕ್ಷರ ಕಾರ್ಯವೈಖರಿಗೆ ಆಕ್ಷೇಪಿಸಿದರು. ವರಿಷ್ಠರ ತೀರ್ಮಾನಕ್ಕೆ ತಾವು ಬದ್ಧರಿರುವುದಾಗಿ ಅಧ್ಯಕ್ಷ ಉಪಾಧ್ಯಕ್ಷರು ಪ್ರಕಟಿಸಿದ್ದರು. ಕ್ಯಾಮರಾಮ್ಯಾನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್, ಈ ಡಿಜಿಟಲ್ ನ್ಯೂಸ್, ತುಮಕೂರು. ತುಮಕೂರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮತ್ತು ಉಪಾಧ್ಯಕ್ಷರಿಗೆ ಬಿಜೆಪಿ ಸೇರಿದಂತೆ ವಿವಿಧ ಪಕ್ಷಗಳ ಸದಸ್ಯರು ಬೆಂಬಲಿಸುವ ಮೂಲಕ ಪೆರೇಡು ನಡೆಸಿದರು. ತುಮಕೂರು ಜಿಲ್ಲಾ ಪಂಚಾಯತ್ ಸಾಮಾನ್ಯ ಸಭೆಗೆ ಸದಸ್ಯರುಗಳು ಗೈರು ಹಾಜರಾದ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಬೆಂಬಲವಾಗಿ ಬಿಜೆಪಿ ಸದಸ್ಯರು ಸೇರಿದಂತೆ ಹಲವಾರು ಸದಸ್ಯರು ಪೆರೇಡು ನಡೆಸಿದರು. ಕೆಲ ಸದಸ್ಯರುಗಳು ಜಿಲ್ಲಾ ಪಂಚಾಯತಿಗೆ ಬಂದಿದ್ದರಾದರೂ ಸಭೆಗೆ ಬಾರದೆ ಸದಸ್ಯರ ಕೊಠಡಿಯಲ್ಲಿ ಆಸೀನರಾಗಿದ್ದರು. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸದಸ್ಯರ ಕೊಠಡಿಗೆ ತೆರಳಿ ಸದಸ್ಯರ ಜೊತೆ ಚರ್ಚೆ ಮಾಡಲು ಆರಂಭಿಸಿದರು. ಈ ಸಂದರ್ಭದಲ್ಲಿ ಸದಸ್ಯ ವೈಎಚ್ ಜಯ ಮಾತನಾಡಿ, ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಅವಿಶ್ವಾಸ ನಿರ್ಣಯಕ್ಕೆ ಸಹಿ ಹಾಕಿರುವುದಾಗಿ ತಿಳಿಸಿ ಕಳೆದ 4-5 ತಿಂಗಳಿನಿಂದ ಸಭೆ ನಡೆದಿಲ್ಲವೆಂದು ದೂರಿದರು. ಈ ಜಿಲ್ಲಾ ಪಂಚಾಯತ್ನಲ್ಲಿ ಅಧ್ಯಕ್ಷರಾಗಿ ಸದಸ್ಯರಿಗೆ ಬೆಲೆ ಸಿಗುತ್ತಿಲ್ಲ, ಅಧಿಕಾರಿಗಳೇ ಆಡಳಿತ ನಡೆಸುತ್ತಿದ್ದಾರೆಂದು ನೇರವಾಗಿಯೇ ದೂರಿದರು. ಅಧ್ಯಕ್ಷರು ಆಡಳಿತವನ್ನ ನಿಭಾಯಿಸುವಲ್ಲಿ ವಿಫಲರಾಗಿದ್ದಾರೆ, ಅಧಿಕಾರಿಗಳನ್ನ ನಿಯಂತ್ರಿಸಲು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಎಂದರು. ಆಮೇಲೆ ಕೆಲವು ಹಿರಿಯ ಸದಸ್ಯರು ಕೂಡ ಮಾತಾಡಿದ್ದಾರೆ, ನಾವು ಇನ್ನೊಂದು ವರ್ಷ ಇದೆ ಅದನ್ನೆಲ್ಲ ಬಗೆಹರಿಸ್ಕೊಂಡು ಹೋಗೋಣ ಅಂತ, ಆಯಿತು ಕುಳಿತು ಮಾತಾಡೋಣ ಅಂತ ಹೇಳಿದ್ದೀನಿ. ಅದರಲ್ಲೇನು ಸಾಧ್ಯ, ನಾವು ಆ ಥರ ಅಲ್ಲ, ಅವ್ರನ್ನ ಅಧ್ಯಕ್ಷರು ಅವ್ರನ್ನ ಬದಲಾಯಿಸ್ಕೊಂಡು ಹೋಗಬೇಕಾಗ್ತದೆ. ಈಗ ನಾನು ನೋಡಿ, ಇದೊಂದು ರಾಜ್ಯ ಸಚಿವ ಸ್ಥಾನಮಾನದ ಇದು ಇಲ್ಲಿ ಯಾರಮ್ಮ ಯಾರು, ನಾನು ಸರ್ ಮಾಡಬೇಕಾ? ನಾನು ಸರ್ ಮಾಡೋದಲ್ಲ, ಮಾಡಬೇಕಾಗಿರೋದು ಇಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು. ನಾನು ಮೆಂಬರ್, ನಾನು ಸಲಹೆ ಕೇಳಿದ್ರೆ ಹೇಳ್ಬೋದು. ಯಾರು ಕೇಳಿದ್ರೆ ಹೇಳ್ತೀನಿ. ಇದೇ ವೇಳೆ ಕೆಲ ಸದಸ್ಯರುಗಳು ಪಾಲ್ಗೊಂಡು ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಬೆಂಬಲ ಸೂಚಿಸಿದರು. ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್, ಈ ಡಿಜಿಟಲ್ ನ್ಯೂಸ್, ತುಮಕೂರು. ಲಿಂಗೈಕ್ಯ ಶಿವಕುಮಾರ ಶ್ರೀಗಳ ಪುತ್ಥಳಿ ನಿರ್ಮಾಣದ ವಿಚಾರದಲ್ಲಿ ಮಾಜಿ ಸಿಎಂ HDK ಏಕವಚನದಲ್ಲಿ BSY ವಿರುದ್ಧ ಹೇಳಿಕೆ ನೀಡಿರುವುದನ್ನು ಖಂಡಿಸಿ ವೀರಾಪುರದಲ್ಲಿ ಸುದ್ದಿಗೋಷ್ಠಿ ನಡೆಸಲಾಯಿತು. ಕರ್ನಾಟಕ ರತ್ನ, ನಡೆದಾಡುವ ದೇವರೆಂದರೆ ಹೆಸರಾಗಿದ್ದ ಲಿಂಗೈಕ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಹುಟ್ಟೂರು ಮಾಗಡಿಯ ವೀರಾಪುರ ಗ್ರಾಮದಲ್ಲಿ ಪುತ್ಥಳಿ ನಿರ್ಮಾಣ ವಿಚಾರದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ, ಸ್ಥಳೀಯ ಮಾಗಡಿ ಶಾಸಕ, ಇತ್ತೀಚೆಗೆ ಪುತ್ಥಳಿ ನಿರ್ಮಾಣ ಮಾಡಲು ಮುಂದಾದ ಯಡಿಯೂರಪ್ಪ ಸರ್ಕಾರ ಹಾಗೂ ರಾಮನಗರ ಬಿಜೆಪಿ ಜಿಲ್ಲಾಧ್ಯಕ್ಷ ಎಂ ರುದ್ರೇಶ ವಿರುದ್ಧ ಏಕವಚನದಲ್ಲಿ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆಂಬ ಹಿನ್ನೆಲೆಯಲ್ಲಿ ಇಂದು ಶಿವಕುಮಾರ ಸ್ವಾಮಿರವರ ಹುಟ್ಟೂರು ವೀರಾಪುರದಲ್ಲಿ ಮುಖಂಡರು ಹಾಗೂ ಗ್ರಾಮಸ್ಥರು ಸುದ್ದಿಗೋಷ್ಠಿ ನಡೆಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ತಾಲೂಕು ಅಧ್ಯಕ್ಷ ರಂಗಧಾಮಯ್ಯ, ಸ್ವಾಮಿಗಳ ಪುತ್ಥಳಿ ನಿರ್ಮಾಣದಲ್ಲಿ ಯಾರೂ ಸಹ ರಾಜಕೀಯ ಮಾಡಬಾರದು, ಮಾನ್ಯ ಮುಖ್ಯಮಂತ್ರಿ ಕಡೆಯಿಂದ ಈಗಾಗಲೇ 1 ಕೋಟಿ ಬಿಡುಗಡೆ ಮಾಡಿಸಿದ್ದು ಇದನ್ನು ಸಹಿಸಲಾಗದೆ ಮನಬಂದಂತೆ ರುದ್ರೇಶ್ ಯಾರು ಎಂಬುದಾಗಿ ಮನಬಂದಂತೆ ಹೇಳಿಕೆ ನೀಡುತ್ತಿದ್ದಾರೆ. ಕೂಡಲೇ ಇಂತಹ ಹೇಳಿಕೆಯನ್ನು ನಿಲ್ಲಿಸಿ ಕ್ಷೇತ್ರದ ಅಭಿವೃದ್ಧಿ ವಿಚಾರವಾಗಿ ರಾಜಕೀಯ ಬೆರೆಸದೆ ಸ್ವಾಮಿಗಳ ಪುತ್ಥಳಿ ನಿರ್ಮಾಣಕ್ಕೆ ಮುಂದಾಗಬೇಕಿದೆ ಎಂದು ತಿಳಿಸಿದರು. ಬಿಟ್ಟು ಕೆಂಪೇಗೌಡರ ಇದಕ್ಕೆ ಮಾಡಲೇಬೇಕು ಅಂತ ಆಗಲಿರಲು ಶ್ರಮಿಸಿ, ಅದಕ್ಕೂ ಈಗ 25 ಕೋಟಿ ಬಾಗ್ಲೂರಲ್ಲಿ ಸ್ಯಾಂಕ್ಷನ್ ಮಾಡಿಸಿ ಈಗ ಅಲ್ಲೂ ಪ್ರತಿಮೆ ಮಾಡಬೇಕು ಅಂತ ಓಡಾಡ್ತಾವ್ರೆ. ಏನು ಅವರು ಸಿದ್ಧಗಂಗೆ ಸ್ವಾಮಿಗಳು ಒಂದೇ ಅಂತ ಇದು ಮಾಡಿಲ್ಲ. ನಮ್ಮ ಯಡಿಯೂರಪ್ಪಜಿಯವರು ನಮ್ಮ ಏರ್ಪೋರ್ಟಲ್ಲ ಮತ್ತು ಹೆಸರು ಇಡೋಕ್ಕೆ ಅವರೇ ಮೂಲ ಕಾರಣಕರ್ತರು, ಮತ್ತು ಈಗ ಅಲ್ಲೊಂದು ಪ್ರತಿಮೆಯನ್ನು 111 ಅಡಿ ಪ್ರತಿಮೆನ ಕೆಂಪೇಗೌಡರದ ಪ್ರತಿಮೆಯನ್ನು ಮಾಡಬೇಕು ಅಂತ ಆಗಲೇ ಮಾಡ್ತಾಯಿದ್ರೆ, ಮತ್ತು ಇಲ್ಲಿ ನಮ್ಮ ಕೆಂಪೇಗೌಡರ ಸಮಾಧಿ ಹತ್ರ ಈಗ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ಅಲ್ಲೂ ಒಂದು ದೊಡ್ಡವಾದ ಯೋಜನೆಯನ್ನು ರೂಪಿಸಿ ಮಾಡಬೇಕು ಅಂತ ಹೋರಾಡ್ತಾಯಿದ್ರೆ, ಅದರಲ್ಲಿ ಇದು ಯಾವುದೇ ನಮ್ಮ ಯಡಿಯೂರಪ್ಪಜಿಯರೇ ಆಗಲಿ ಮತ್ತು ನಮ್ಮ ರುದ್ರೇಶ್ವರ ಆಗಲಿ ನಮ್ಮ ಎಮ್ ಎಲ್ ಎ ಯಾರೇ ಆಗಲಿನೂ
ಯಾವುದೇ ಜಾತಿ ಮತ್ತು ಇದನ್ನು ಉಪಯೋಗಿಸ್ಕೊಂಡೇ ಮಾಡ್ತಾ ಇರತಕ್ಕಂಥ ಕೆಲಸನ ಅವರು ಸಪೋರ್ಟ್ ಮಾಡಬೇಕು. ಅದು ಬಿಟ್ಟು ಹಾಗೆ ಹೀಗೆ ಅಂತ ಎಲ್ಲ ಏಕವಚನದಲ್ಲಿ ಸಂಭೋಗ ಮಾಡೋದು ಅದೆಲ್ಲ ಏಕವಚನದಲ್ಲಿ ಮಾತಾಡೋದು ಸರಿಯಲ್ಲ ಮತ್ತು ಸೂಕ್ತವಲ್ಲ ಅಂತ ಈ ಮುಖಾಂತರ ತಿಳಿಸಲು ಬಯಸ್ತಿದ್ದೀನಿ. ಇನ್ನು ಸ್ಥಳೀಯ ವೀರಾಪುರ ಗ್ರಾಮಸ್ಥ ಹಾಗೂ ಜೆಡಿಎಸ್ ಮುಖಂಡ ಜಗದೀಶ್ ಮಾತನಾಡಿ, ಕ್ಷೇತ್ರದಲ್ಲಿ ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಸ್ವಾಮೀಜಿ ಪ್ರತಿಮೆ ನಿರ್ಮಿಸಲು ವಿರೋಧಿಸಲು ಮುಂದಾದರೆ ಮುಂದಿನ ದಿನಗಳಲ್ಲಿ ಮಾಗಡಿ ಕ್ಷೇತ್ರದ ಜನತೆ ಚುನಾವಣೆಯಲ್ಲಿ ತಕ್ಕ ಉತ್ತರ ನೀಡುತ್ತಾರೆ ಎಂದು ಎಚ್ಚರಿಸಿದರು. ಹೆಚ್ಚಿನ ರೀತಿಯಲ್ಲಿ ನಾವು ನಿಮಗೆ ಕೆಲಸ ಮಾಡಿದ್ದೀವಿ, ಯಾವತ್ತೂ ನಿಮ್ಮನ್ನು ಬರೆಗೈಲಿ ಕಲಿಸಿಲ್ಲ. ವೀರಾಪುರ ಗ್ರಾಮ ಯಾವುದೇ ಪಕ್ಷ ಆಗಲಿ ಮತ್ತೊಂದಾಗಲಿ ಇನ್ನೊಂದಾಗಲಿ ಯಾರಿಗೂ ನಾವು ಬರೆಗೈಲಿ ಕಳಿಸೇ ಇಲ್ಲ. ಎಲ್ಲ ಒಗ್ಗತ್ವ ಕೆಲಸ ಮಾಡಿದ್ದೀವಿ, ಇಷ್ಟೊಂದು ಕೆಲಸ ಮಾಡಿದ್ದೀವಿ. ಮೊನ್ನೆ ನೀವು ಏಕವಚನದಲ್ಲಿ ಆ ಥರ ಎಲ್ಲ ಮಾತಾಡೋದು ತಪ್ಪು. ಯಾವುದೋ ವೀರಾಪುರ, ನಿಮಗೆ ಗೊತ್ತಿಲ್ವ ವೀರಾಪುರ ಎಲ್ಲಿದೆ ಅಂತ ಗೊತ್ತಿಲ್ವ? ಯಾವುದೋ ವೀರಾಪುರ ಅಂತೆ, ಅವನ್ಯಾರೋ ರುದ್ರೇಶು ಅಂತೆ, ಏನಿದೆಲ್ಲ ಅರ್ಥವಾಯ್ತಾ ನಿಮಗೆ? ಎಲ್ಲಿದೆ ನಿಮಗೆ? ಅಲ್ಲ ಸ್ವಾಮಿ, ಅವ್ರೇನು ಇಲ್ಲಿ ತಾಜ್ಮಹಲ್ ಕಟ್ಟಕ್ಕೆ ಬಂದವರ ಇಲ್ಲ ವಿಧಾನಸೌಧ ಕಟ್ಟಕ್ಕೆ ಬಂದವರ? ದೇವ್ರ ಕೆಲಸ ಮಾಡಕ್ಕೆ ಬಂದಿರೋದು ಅಲ್ವಾ? ನೀವು ಯಾಕೆ ಚಂದಮ್ಮನ ಕತೆ ಹೇಳ್ತಾ ಇದ್ದೀರಾ? ಹೇಳ್ತಾರಲ್ಲ ಮಕ್ಕಳಿಗೆ, ಚಂದಮ್ಮ ಅಲ್ಲಾಯ್ತು ನೋಡಿ ಚೆನ್ನಾಗೈತೆ ಚೆನ್ನಾಗೈತೆ, ಅವತ್ತಲ್ಲ ಇದೇ ತೋರಿಸ್ಕೊಂಡ್ಬಿಟ್ರಿ ನಮಗೆ, ನೀವು ಚಂದಮ್ಮನ ನೋಡಿ ಚಂದಮ್ಮನ ನೋಡಿ ಅಂತ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮಾಗಡಿ ತಾಲೂಕು ಅಧ್ಯಕ್ಷ ರಂಗಧಾಮಯ್ಯ, ನೆಲಮಂಗಲ ತಾಲೂಕು ಅಧ್ಯಕ್ಷ ಹೇಮಂತ್ ಕುಮಾರ್ ಸೇರಿದಂತೆ ಹಲವಾರು ಮುಖಂಡರುಗಳು ಹಾಗೂ ಗ್ರಾಮಸ್ಥರು ಇದ್ದರು. ತದೀಕುಪೆ ಶ್ರೀಧರ್, ಈ ಡಿಜಿಟಲ್ ನ್ಯೂಸ್ ಮಾಗಡಿ. ಗುಬಿಯಲ್ಲಿ ಕಸ ವಿಲೇವಾರಿ ಘಟಕದಿಂದ ತೀವ್ರ ಸಮಸ್ಯೆ ಉಂಟಾಗಿರುವ ಕಾರಣ ಜೆಸಿಬಿ ಯಂತ್ರವನ್ನು ತಡೆದು ಗ್ರಾಮಸ್ಥರು ಪ್ರತಿಭಟಿಸಿದರು. ಕಳೆದ 5 ವರ್ಷದಿಂದ ಕಸ ವಿಲೇವಾರಿ ಘಟಕದಿಂದ ತೀವ್ರ ಸಮಸ್ಯೆ ಉಂಟಾಗಿದ್ದು ಈ ಬಗ್ಗೆ ಸ್ಥಳೀಯ ಪಟ್ಟಣ ಪಂಚಾಯಿತಿ ಯಾವುದೇ ಪರಿಹಾರ ಕಂಡುಕೊಳ್ಳದೆ ಮಾರುತಿನಗರ ಬಡಾವಣೆಯ ನಿವಾಸಿಗಳಿಗೆ ಅನಾರೋಗ್ಯಕ್ಕೆ ತುತ್ತು ಮಾಡಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರು ಘಟಕದಲ್ಲಿ ಕೆಲಸ ಮಾಡಲು ಬಂದ ಜೆಸಿಬಿ ಯಂತ್ರವನ್ನು ತಡೆದು ಅಧಿಕಾರಿಗಳನ್ನ ಗೆರವು ಮಾಡಿ ಪ್ರತಿಭಟಿಸಿದ ಘಟನೆ ನಡೆಯಿತು. ಸ್ವಚ್ಛತೆಗೆ ಮುಂದಾದ ಮುಖ್ಯಾಧಿಕಾರಿ ನಾಗೇಂದ್ರ ಮತ್ತು ಆರೋಗ್ಯ ನಿರೀಕ್ಷಕಿ ವಿದ್ಯಾ ಅವರನ್ನ ಗೆರವು ಹಾಕಿ ಜೆಸಿಬಿ ಯಂತ್ರವನ್ನು ಘಟಕದಲ್ಲೇ ನಿಲ್ಲಿಸಿದ ಪ್ರತಿಭಟನಾಕಾರರು 1 ತಾಸು ಸ್ಥಳದಲ್ಲೇ ಮೊಕ್ಕಾಂ ಹೂಡಿದರು. ನಂತರ ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರಿಯ ಮಮತಾ ಘಟಕದೊಳಗಿನ ವಾಸ್ತವ್ಯ ಸ್ಥಿತಿ ಅವಲೋಕಿಸಿದರು. ಪ್ರತಿಭಟನಾಕಾರರ ದೂರುಗಳನ್ನು ಆಲಿಸಿದ ತಹಶೀಲ್ದಾರಿಯ ಮಮತಾ ಘಟಕದ ಅಭಿವೃದ್ಧಿಗೆ ಬಂದ ಅನುದಾನ ಸೇರಿದಂತೆ ಘಟಕದ ಸ್ವಚ್ಛತೆ ಬಗ್ಗೆ ಅಗತ್ಯ ಕೈಗೊಳ್ಳಲು 1 ವಾರದ ಕಾಲಾವಕಾಶ ಬೇಕಿದೆ. ಜಿಲ್ಲಾಡಳಿತದೊಂದಿಗೆ ಮಾತನಾಡಿ ಇಲ್ಲಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸುವ ಭರವಸೆ ನೀಡಿದ ಬಳಿಕ ಪ್ರತಿಭಟನೆಯನ್ನು ಹಿಂಪಡೆದರು. 1 ವಾರ ಟೈಮ್ ಕೊಡಿ, ನಾನು ಜವಾಬ್ದಾರಿ ತಗೋತೀನಿ. ಇದಕ್ಕೆ ಅನುದಾನ ಎಷ್ಟು ಬಿಡುಗಡೆ ಆಗಿದೆ, ಏನಾಗಿದೆ, ಏನ್ ಖರ್ಚು ಮಾಡ್ಕೊಂಡಿದೆ ಅಥವಾ ಏನ್ ಮಿಸ್ಯೂಸ್ ಆಗಿದೆ, ಆ ಜವಾಬ್ದಾರಿ ನಾನು ತಗೊಂಡು DODC ಹತ್ರ ಮಾತಾಡಿ ಸೈಂಟಿಫಿಕ್ ಆಗಿ ಇದಕ್ಕೆ ಏನು ಪ್ರಾಬ್ಲಮ್ಗೆ ಈ ಸಮಸ್ಯೆಗೆ ಹಿಂಗೆ ಪರಿಹಾರ ಅನ್ನೋದಕ್ಕೆ ನಾನು ಜವಾಬ್ದಾರಿ ತಗೊಂಡು ನಾನು ಇದನ್ನ ಮಾನಿಟರ್ ಮಾಡ್ತೀನಿ. ದಯವಿಟ್ಟು ಅಲ್ಲಿವರೆಗೆ ತಗೊಂಡು ಅವಕಾಶ ಮಾಡ್ಕೊಡಿ. ಬಂದವರೆಲ್ಲ ಇದೇ ತರ ಹೇಳ್ಬಿಟ್ಟು 1 ವಾರ 15 ದಿವಸ ಅಂತ ಟೈಮ್ ಕೊಟ್ಟು ಹೋಗ್ತವ್ರೆ ಮೇಡಮ್. ಯಾರು ನಮ್ಗೆ ಕಸ ನಿಲ್ಲಿಸ್ಲಿಲ್ಲ, ನಮ್ಗೆ ಸ್ಮೆಲ್ ಬರೋದೆಲ್ಲ ಅವಾಯ್ಡ್ ಮಾಡ್ಲಿಲ್ಲ. ಈಗ ತಕ್ಷಣ ಈಗ ನಾವೇನು ಮಾಡೋದಕ್ಕಾಗೋದಿಲ್ಲ, ಈಗ ನಾನೇನು ಮಾಡೋದಕ್ಕಾಗೋದಿಲ್ಲ. ಗೊತ್ತಿದೆ ತಮ್ಗೆ ಇಲ್ಲಿ ಇವಾಗ ಎಷ್ಟು ವರ್ಷದಿಂದ ಈ ತರ ಅವ್ಯವಸ್ಥೆ ಆಗಿದೆ ಅನ್ನೋದು ಗೊತ್ತಿದೆ. ಅದಕ್ಕೆ ಅಟ್ಲೀಸ್ಟ್ ನನಗೆ ಮಾಹಿತಿ ತಗೊಳ್ಳೋದಕ್ಕಾದ್ರೂ ಟೈಮ್ ಕೊಡಬೇಕು. ಅನುದಾನ ಈಗ ಇವ್ರು ಹೇಳ್ತಿದ್ದಾರೆ ಅನುದಾನ ಬಿಡುಗಡೆ ಆಗಿದೆ, ಮಿಸ್ಯೂಸ್ ಆಗಿದೆ ಅಂತ. ಅವ್ರು ಹೇಳ್ತಿದ್ದೆ ಅನುದಾನನೇ ಬಂದಿಲ್ಲ, DPR ಆಗಿದೆ. ದಯವಿಟ್ಟು ಅದನ್ನಾದ್ರೂ ಮಾಹಿತಿ ಧರಣಿ ನೇತೃತ್ವ ವಹಿಸಿದ ಗ್ರಾಮ ಪಂಚಾಯತಿ ಸದಸ್ಯ ಯತೀಶ್ ಮಾತನಾಡಿ, ಕಸ ವಿಲೇವಾರಿ ಘಟಕವನ್ನ ಜನರನ್ನು ವಾಸಿಸುವ ಸ್ಥಳದಲ್ಲಿ ನಿರ್ಮಾಣ ಮಾಡಿ ಇಲ್ಲಿನ ಸುಮಾರು 80 ಕುಟುಂಬಕ್ಕೆ ತೀವ್ರ ಸಮಸ್ಯೆ ಉಂಟು ಮಾಡಿದ ಪಟ್ಟಣ ಪಂಚಾಯತಿ ಘಟಕಕ್ಕೆ ಕಸ ತರುವ ಕೆಲಸ ಮಾತ್ರ ಮಾಡಿದೆ. ಈ ಬಗ್ಗೆ ಕಳೆದ 5-6 ವರ್ಷದಿಂದ ಹಲವು ಬಾರಿ ಧರಣಿ ನಡೆಸಲಾಗಿದೆ, ಮನವಿ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು. ನಾವು ಅಲೆ ಇದನ್ನ 5-6 ವರ್ಷದಿಂದ ಒಂದೇ ಸಮ ಮಾಡ್ತಲೇ ಇದ್ದೀವಿ. ಅವರು ಚೀಫ್ ಆಫೀಸರ್ ಇದ್ದಾಗಲೇ 3 ಸರಿ ಮಾಡಿದ್ದೀವಿ ಅಲೆ. ಏನಂದ್ರೆ ಗಲಾಟೆ ಮಾಡಿದಾಗ ಅಷ್ಟೇ ಮಾಡ್ತೀವಿ ಅಂತ ಬಿಟ್ರೆ ಗಲಾಟೆ ಮಾಡಾದ್ಮೇಲೆ ಅದು ತಿರ್ಗಾ ಅದೇ ನಾಯಿಬಾಲ ಡೊಂಕು ಅಂದಾಗ ತಿರ್ಗಾ ಅಲ್ಲೇ ಸುರಿತಾರೆ. ಕಸ ನಗರದಿಂದ ಬಂದಿದ್ದ ಕಸನ ಇವ್ರು 2 ಕೋಟಿ ರೂಪಾಯಿ ಇದಕ್ಕೆ ಅನುದಾನ ಹಾಕೋರೆ, ಅನುದಾನ ಹಾಕಿ ಅದ್ರಲ್ಲಿ ಏನೇ ವಿಲೇವಾರಿ ಮಾಡ್ತಿಲ್ಲ. ಯಾವುದೇ ಮಿಷಿನರಿ ಇಲ್ಲ, ಯಾವುದೇ ಒಂದು ಬೇಕಾಗಿರುವಂಥ ಎಕ್ವಿಪ್ಮೆಂಟ್ಸ್ ಇಲ್ಲ ಅದಕ್ಕೆ. ಆಮೇಲೆ ಬೈಪರ್ಕೇಷನ್ ಮಾಡ್ತಿಲ್ಲ. ಕೇಂದ್ರ ಸರ್ಕಾರದ ಸ್ವಚ್ಛ ಭಾರತದಲ್ಲಿ ದುಡ್ಡು ಹಾಕೋರೆ, ದುಡ್ಡು ಅಷ್ಟೇ ಹಾಕೋರೆ ಅಷ್ಟೇ ಕಾಗದದಲ್ಲಿ, ಅದೆಲ್ಲೋ ದುಡ್ಡು ಕಾಣಿಸ್ತಿಲ್ಲ. ಬರೀ ಏನೂ ಇಲ್ಲ, ಯಾರು ಕಾವಲುಗಾರರು ಅಂತಾರೆ, ಕಾವಲುಗಾರರು ಯಾರು ಇಲ್ಲ. ಇಲ್ಲಿ ಲೋಕಲ್ ಇರೋರೊಬ್ಬನಿಗೆ ಯಾರಿಗೆ ಕಾಸು ಕೊಟ್ಟಪ್ಪ ಅವನಿಗೆ? ಅವನೊಬ್ಬ ಸತ್ವಾದ ಮೊದಲಿದ್ದವನು, ಎರಡನೇ ಅವನಿಗೆ ಕಾವಲುಗಾರ ಪರ್ಮನೆಂಟ್ ಆಗಿರೋ ಹೆಸರು ಬೇರೆ ಐತೆ, ಕೂಲಿ ಬೇರೆ ಕೊಡ್ತಾರೆ ಇವರು. ಏನೂ ಇಲ್ಲ, ನಾಯಿ ತಗೊಂಬರ್ತಾರೆ, ನಾಯಿ ತಗೊಂಬಂದು ರೋಡಲ್ಲಿ 4 ಎಕರೆ ಐತಿದ್ದು, 4 ಎಕರೆ ಎಲ್ಲ ಆ ಕಡೆಗೆಲ್ಲ ಗಿಡ ಬೆಳೆದೈತೆ, ರೋಡ್ ಮಗ್ಲಲ್ಲಿ ಮಾತ್ರ ಸುರಿತಾರೆ ಅಷ್ಟೇ ಕಸನ.
ಗಲಾಟೆ ಮಾಡ್ತಕ್ಕಂಥ ಸರಿ ಮಾಡ್ತೀವಿ ಅಂತಾರೆ. ಇದೇನು ಅದೇ ಇದೆ ಕಂಟಿನ್ಯೂಷನ್. ಅದಕ್ಕೆ ನಾವು ಹೇಳ್ತಿದ್ವಿ ಪರ್ಮನೆಂಟ್ ಸೊಲ್ಯೂಷನ್ ಏನಾದರೂ ಬೇಕಿದ್ದಕ್ಕೆ. ಇಲ್ಲಿರೋರೆಲ್ಲ ಬಡವರು, ಯಾರು ಶ್ರೀಮಂತರಿಲ್ಲ, ಎಲ್ಲ ಕೂಲಿ ಮಾಡಿ ಬದುಕುವಂಥವ್ರು, ಮಕ್ಕಳೆಲ್ಲ ಅವರು ಪಾಪ ಕಾಯಿಲೆ ಬಿದ್ದು ದಿವಸಕ್ಕೆ ವಾರಕ್ಕೆ 3 ಸಲ ಕಾಯಿಲೆ ಬಿದ್ದು ಹಾಸ್ಪಿಟ್ಲಿಗೆ ಹೋಗೋದು ಬಿಟ್ಟರೆ ಜೀವನ ಮಾಡೋಕ್ಕಾಗ್ತಿಲ್ಲ. ಹಂಗಾಗಿ ಇದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಮಾಡಬೇಕು ಅಂತ ನಾವು ಸರ್ಕಾರವನ್ನು ಮತ್ತೆ ತಹಸೀಲ್ದಾರ್ ಕೇಳ್ಕೊಂಡಿದ್ದೀವಿ. ತಹಸೀಲ್ದಾರ್ ಒಂದು ವಾರ ಟೈಮ್ ಕೊಟ್ಟಿದ್ದೆ ಕಂಡ್ರೆ ಒಂದು ವಾರ. ಇನ್ನು ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆ ಅಧ್ಯಕ್ಷ ವಿನಯ್, ಮುಖಂಡರಾದ ರವಿಕುಮಾರ್, ಸ್ವಾಮಿ ನಾಗರಾಜು, ಜೆಸಿ ಕೃಷ್ಣಮೂರ್ತಿ, ಶಶಿಕುಮಾರ್ ಇತರರು ಇದ್ದರು. ಹುಳಿಯರು ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ನಿರ್ದೇಶಕರ ಆಯ್ಕೆ ಚುನಾವಣೆಯಲ್ಲಿ ಜೆಸಿ ಮಾಧುಸ್ವಾಮಿ ಬೆಂಬಲಿಗರು ಜಯ ಸಾಧಿಸಿದ್ದಾರೆ. ಹುಳಿಯಾರು ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ನಿರ್ದೇಶಕರ ಆಯ್ಕೆಯ ಚುನಾವಣೆಯಲ್ಲಿ ಸಚಿವ ಜೆಸಿ ಮಾಧುಸ್ವಾಮಿ ಅವರ ಬೆಂಬಲಿಗರೆಲ್ಲರೂ ಭಾರಿ ಅಂತರದ ಗೆಲುವು ಸಾಧಿಸುವ ಮೂಲಕ, ಅಂದರೆ ಪ್ರತಿಸ್ಪರ್ಧಿಗಳಿಗಿಂತ 400ಕ್ಕೂ ಹೆಚ್ಚು ಮತಗಳನ್ನು ಪಡೆಯುವ ಮೂಲಕ ಹೊಸ ದಾಖಲೆ ಸೃಷ್ಟಿಸಿದ್ದಾರೆ. ಸಾಲಗಾರರ ಕ್ಷೇತ್ರದ 11 ಸ್ಥಾನಗಳಿಗೆ ಬರೋಬ್ಬರಿ 28 ಅಭ್ಯರ್ಥಿಗಳು ಕಣದಲ್ಲಿದ್ದರು. ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ತಾಲೂಕು ಪಂಚಾಯತಿ ಮಾಜಿ ಸದಸ್ಯರು, ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಕಣದಲ್ಲಿದ್ದ ಪರಿಣಾಮ ಭಾರಿ ಕುತೂಹಲ ಹುಟ್ಟುಹಾಕಿತ್ತು. ಅಲ್ಲದೆ ಬಿಜೆಪಿಯಲ್ಲಿ 2 ಪಣ ಹಾಗೂ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳೆಂದರೆ ಪ್ರಚಾರ ಮಾಡಿದ ಪರಿಣಾಮ ಹಿಂದೆಂದು ಕೇಳರಿಯದ ಜಿದ್ದಾಜಿದ್ದಿನ ಸ್ಪರ್ಧೆ ಏರ್ಪಟ್ಟಿತ್ತು. ಚುನಾವಣಾ ಫಲಿತಾಂಶ ಹೊರಬಿದ್ದಿದ್ದು ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಬೆಂಬಲಿತ ಎಲ್ಲ ಅಭ್ಯರ್ಥಿಗಳು ಭಾರಿ ಮತಗಳನ್ನ ಪಡೆದು ಪ್ರಚಂಡ ಜಯಭೇರಿ ಭಾರಿಸಿದರೆ ಕಾಂಗ್ರೆಸ್ ಜೆಡಿಎಸ್ ಹಾಗೂ ಬಿಜೆಪಿಯ ಮತ್ತೊಂದು ಬಣಕ್ಕೆ ತೀವ್ರ ಮುಖಭಂಗ ಉಂಟಾಗಿದೆ. ಸಾಮಾನ್ಯ ಕ್ಷೇತ್ರದಿಂದ ಹೊಸಹಳ್ಳಿ ಜಯಣ್ಣ, ಹುಳಿಯಾರು ಎಂ ನಾಗರಾಜು, ಟಿಎಸ್ ಹಳ್ಳಿ ಟಿಜೆ ಜಗದೀಶ್, ಹುಳಿಯಾರು ಎಸ್ ರೇವಣ್ಣ, ಬಳ್ಳಿಕಟ್ಟೆ ರಂಗಸ್ವಾಮಿ, ಬಿಸಿಎಂಎ ಮೀಸಲು ಕ್ಷೇತ್ರದಲ್ಲಿ ನಂದಿಹಳ್ಳಿ ಎನ್ಜಿ ಬೋರಲಿಂಗಯ್ಯ, ಟಿಎಸ್ ಹಳ್ಳಿ ಕೆ ರಮೇಶ್, ಮಹಿಳಾ ಮೀಸಲು ಕ್ಷೇತ್ರದಲ್ಲಿ ಕಲ್ಲಹಳ್ಳಿ ಇಂದ್ರಮ್ಮ, ತೊರೆಮನೆ ಅಂಜನಮ್ಮ, ಎಸ್ಸಿ ಮೀಸಲು ಕ್ಷೇತ್ರದಲ್ಲಿ ಅವಳಗೆರೆ ಎಟಿ ಗುರುವಯ್ಯ ಜಯಗಳಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾ ಅರ್ಚಕರು ಮತ್ತು ಸಂಘದಿಂದ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾ ಅರ್ಚಕರ ಮತ್ತು ಆಗಮಿಕರ ಸಂಘದಿಂದ ಬೃಹತ್ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿತ್ತು. ಸಮಾವೇಶವನ್ನ ಶ್ರೀ ಆನಂದ ಗುರುಜೀರವರ ಸಾನ್ನಿಧ್ಯದಲ್ಲಿ ಮುಜರಾಯಿ ಮತ್ತು ಮೀನುಗಾರಿಕೆ ಇಲಾಖೆಯ ಸಚಿವರಾದ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಉದ್ಘಾಟನೆ ಮಾಡಿದರು. ನಂತರ ಮಾತನಾಡಿದ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಅವರು, ಶಾಂತಿ ಸೌಹಾರ್ದತೆ ಭಕ್ತಿ ಕಾಪಾಡುವಲ್ಲಿ ಅರ್ಚಕರದ್ದು ಬಹುಮುಖ್ಯ ಪಾತ್ರ ಎಂದರು. ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಮುಂದಿನ ದಿನಗಳಲ್ಲಿ ಅರ್ಚಕರಿಗೆ ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯಗಳನ್ನು ಜಿಲ್ಲೆಯ ಅರ್ಚಕರಿಗೆ ಕೊಡಿಸುವ ಭರವಸೆಯನ್ನ ನೀಡಿದರು. ಸಂಪ್ರದಾಯ ಸಂಸ್ಕೃತಿ ಉಳಿದಿದೆ ಅಂತ ಹೇಳಿದ್ರೆ, ಇವತ್ತು ಇಲ್ಲಿ ಪ್ರತಿನಿತ್ಯ ದೇವರ ಪೂಜೆ ಮಾಡ್ತಾರೆ, ಪ್ರತಿನಿತ್ಯ ಮಂತ್ರ ಘೋಷಗಳು ನಡೆತಕ್ಕಂಥ ಅರ್ಚಕರಿಂದ ಇವತ್ತು ಉಳಿದಿರ್ತಕ್ಕಂಥದ್ದು ಕೂಡ ಅನೇಕ ದೇವಸ್ಥಾನದ ಶ್ರೀಮಂತ ದೇವಸ್ಥಾನಗಳಲ್ಲಿ, ಈ ಬೆಂಗಳೂರು ಸಿಟಿ ಅಂತ ದೇವಸ್ಥಾನಗಳಲ್ಲಿ ಅರ್ಚಕ ಸಮಸ್ಯೆ ಇಲ್ಲ, ಅದೆಲ್ಲ ನಡೀತಿದೆ. ಆದರೆ ಕುಗ್ರಾಮಗಳು ಬೇರೆ ಬೇರೆ ಒಳಗಡೆ ಇರ್ತಕ್ಕಂಥ ದೇವಸ್ಥಾನಗಳಿಗೆ ಎಣ್ಣೆಗೆ ಕಾಸಿಲ್ಲ, ಬತ್ತಿ ಕಾಸಿಲ್ಲ ದೇವಸ್ಥಾನ. ಸಮಾವೇಶದಲ್ಲಿ ಯಲಹಂಕ ಕ್ಷೇತ್ರದ ಶಾಸಕರಾದ ವಿಶ್ವನಾಥ್, ಜಿಲ್ಲಾ ಅರ್ಚಕರ ಸಂಘದ ಅಧ್ಯಕ್ಷರಾದ ಅನಂತರಾಮಚಾರಿ ಸೇರಿದಂತೆ ನೂರಾರು ಆಗಮಿಕರು ಅರ್ಚಕರು ಭಾಗವಹಿಸಿದ್ದರು. ತುಮಕೂರಿನಲ್ಲಿ ಜಿಲ್ಲಾ ವೀರಶೈವ ಲಿಂಗಾಯತಿ ಸೇವಾ ಸಮಿತಿಯಿಂದ ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಪುಣ್ಯಸ್ಮರಣೆ ಶಿವಾನುಭವ ಗೋಷ್ಠಿ ನಡೆಯಿತು. ಸಿದ್ದಲಿಂಗ ಮಠಾಧ್ಯಕ್ಷ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಭೌತಿಕವಾಗಿ ದೂರವಾಗಿ 1 ವರ್ಷವಾಗಿದ್ದರೂ ಮಾನಸಿಕವಾಗಿ ನಮ್ಮಗಳ ಜೊತೆ ಉಳಿದಿದ್ದಾರೆ ಎಂದು ಶಿವಗಂಗೆಯ ಹೊನ್ನಮ್ಮ ಕವಿ ಮಠದ ಅಧ್ಯಕ್ಷ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳು ಹೇಳಿದರು. ತುಮಕೂರಿನ ಎಸ್ಐಟಿ ಮುಖ್ಯ ರಸ್ತೆಯಲ್ಲಿರುವ ಸಿದ್ದೇಶ್ವರ ಕನ್ವೆನ್ಷನಲ್ ಹಾಲ್ನಲ್ಲಿ ಜಿಲ್ಲಾ ವೀರಶೈವ ಲಿಂಗಾಯತ ಸೇವಾ ಸಮಿತಿ ವತಿಯಿಂದ ಸಿದ್ದಗಂಗಾ ಶ್ರೀಗಳವರ ಪುಣ್ಯಸ್ಮರಣೆ ಹಾಗೂ ಶಿವಾನುಭವ ಗೋಷ್ಠಿಯಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಿದ್ದಗಂಗಾ ಶ್ರೀಗಳು ಶಾಶ್ವತವಾಗಿ ನಮ್ಮ ಜೊತೆಯಲ್ಲಿ ಇದ್ದಾರೆ, ಪೂಜ್ಯರ ಸಾಧನೆಯನ್ನು ಕೊಂಡಾಡಿದರು. ಅವರು ಭೌತಿಕವಾಗಿ ಇವತ್ತು ನಮ್ಮ ಜೊತೆ ಇದ್ದೇ ಹೋದರು, ಮಾನಸಿಕವಾಗಿ ನಮ್ಮ ಗೆಳೆದರೊಳಗೆ ಅವರು ಚಿರಸ್ಥಾನಿಯಾಗಿ ಉಳಿದಿದ್ದಾರೆ ಎನ್ನುವ ಕಾರಣಕ್ಕಾಗಿ 365 ದಿವಸಗಳು ನಿಮ್ಮ ಮನೆಯಲ್ಲಿ ನೀವು ಲಿಂಗಪೂಜೆಯನ್ನು ಮಾಡುವ ಜೊತೆಯಲ್ಲಿ ಪೂಜ್ಯರ ಇವೆಲ್ಲ ಮಾಹಿತಿ ಎನ್ನುವಂತ ಭಾವನೆ ನನ್ನದಾಗಿದೆ. ಹಾಗಾಗಿ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳನ್ನು ಭೌತಿಕವಾಗಿ ಹಾಗೆ ಎಲ್ಲರ ಹೃದಯದಲ್ಲಿ ಅವರು ಸಿದ್ದಗಂಗ
ಸಿದ್ದಲಿಂಗ ಮಠಾಧ್ಯಕ್ಷ ಸಿದ್ದಲಿಂಗ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಗುಬ್ಬಿ ತಾಲೂಕು ಬೆಟ್ಟದಹಳ್ಳಿ ಮಠದ ಅಧ್ಯಕ್ಷ ಚಂದ್ರಶೇಖರ್ ಮಹಾಸ್ವಾಮಿಗಳು ಉದ್ಘಾಟಿಸಿದರು. ಗಂಡೂರಿಗೆ ಮಠದ ಅಧ್ಯಕ್ಷ ಮಹಾಂತ ಮಹಾಸ್ವಾಮಿಗಳು ಅಧ್ಯಕ್ಷತೆ ವಹಿಸಿದರು. ಇದೇ ಮಠಾಧ್ಯಕ್ಷ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು, ರಾಮಕೃಷ್ಣ ಆಶ್ರಮ ಅಧ್ಯಕ್ಷ ವೀರೇಶಾನಂದ ಸ್ವಾಮಿಗಳು ಸೇರಿದಂತೆ ವಿವಿಧ ಮಠಾಧಿಪತಿಗಳು ಪಾಲ್ಗೊಂಡು ಸಿದ್ದಗಂಗಾ ಶ್ರೀಗಳು ಸಲ್ಲಿಸಿದ ಸೇವೆಯನ್ನು ಕೊಂಡಾಡಿದರು. ಕಾರ್ಯಕ್ರಮಕ್ಕೆ ಮುನ್ನ ವಿವಿಧ ಕಲಾತಂಡಗಳೊಂದಿಗೆ ವಿವಿಧ ಮಠಾಧಿಪತಿಗಳನ್ನ ಮೆರವಣಿಗೆಯಲ್ಲಿ ಕರೆದುಕೊಂಡು ಬರಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರುಗಳನ್ನು ಸನ್ಮಾನಿಸಲಾಯಿತು. ಹುಳಿಯಾರಿನಲ್ಲಿ ಐಟಿಐ ಆನ್ಲೈನ್ ರದ್ದಿಗೆ ಆಗ್ರಹಿಸಿ ನೂರಾರು ವಿದ್ಯಾರ್ಥಿಗಳು ಪ್ರತಿಭಟಿಸಿದರು. ಐಟಿಐ ವಿದ್ಯಾರ್ಥಿಗಳಿಗೆ ಏಕಾಏಕಿಯಾಗಿ ಆನ್ಲೈನ್ ಪರೀಕ್ಷೆ ನಡೆಸಲು ಮುಂದಾಗಿರುವುದನ್ನ ಖಂಡಿಸಿ ರದ್ದುಪಡಿಸಲು ಆಗ್ರಹಿಸಿ ಹುಳಿಯಾರಿನ ಯೋಗಿ ನಾರಾಯಣ ಐಟಿಐ ಕಾಲೇಜ್ ಹಾಗೂ ಕುವೆಂಪು ಐಟಿಐ ಕಾಲೇಜಿನ ವಿದ್ಯಾರ್ಥಿಗಳು ಬುಧವಾರ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಗ್ರಾಮೀಣ ಪ್ರದೇಶದಲ್ಲಿ ಐಟಿಐ ಓದುತ್ತಿರುವ ನಾವೆಲ್ಲರೂ ಪ್ರೌಢಶಾಲೆಯನ್ನು ಕನ್ನಡದಲ್ಲಿ ವ್ಯಾಸಂಗ ಮಾಡಿದ್ದವರಾಗಿದ್ದು ನಮಗೆ ಐಟಿಐನಲ್ಲಿ ಆನ್ಲೈನ್ ಪರೀಕ್ಷೆ ಮಾಡುತ್ತಿರುವುದು ನಮ್ಮ ಕಲಿಕೆಯ ಮಟ್ಟಕ್ಕಿಂತ ಹೆಚ್ಚಿನ ಪರೀಕ್ಷೆ ನಡೆಸಿದಂತಾಗುತ್ತದೆ. ಅಲ್ಲದೆ ಆನ್ಲೈನ್ ಪರೀಕ್ಷೆ ಎದುರಿಸಲು ಕಂಪ್ಯೂಟರ್ ಮತ್ತು ಸ್ಮಾರ್ಟ್ ಫೋನ್ಗಳಲ್ಲಿ ಅಭ್ಯಾಸ ನಡೆಸಬೇಕು. ಆದರೆ ಐಟಿಐ ವಿದ್ಯಾರ್ಥಿಗಳಿಗೆ ಈ ಬಗ್ಗೆ ಯಾವುದೇ ತರಬೇತಿ ನೀಡದೆ ಪರೀಕ್ಷೆ ಎದುರಿಸುವುದು ಕಷ್ಟವಾಗಲಿದೆ ಎಂದು ಯೋಗಿ ನಾರಾಯಣ ಐಟಿಐ ಕಾಲೇಜಿನ ವಿದ್ಯಾರ್ಥಿ ವಿಎಂ ರಮೇಶ್ ಹೇಳಿದರು. ನಮ್ಮ ಆನ್ಲೈನ್ಗಾಗಿ ವಿರುದ್ಧ ಹೋಗ್ತಾ ಇದ್ವಿ. ನಾವು ಗ್ರಾಮೀಣ ಪ್ರದೇಶದಿಂದ ಬಂದಿರೋದ್ರಿಂದ ಕಂಪ್ಯೂಟರ್ ಜ್ಞಾನ ಇರಲ್ಲ, ಅದಕ್ಕೋಸ್ಕರ ನಾವು ಆನ್ಲೈನ್ನ ತಡೀತಾ ಇದ್ದೀವಿ. ಹಳ್ಳಿಗಳಿಂದ ಓದ್ಕೆ ಬಂದಿರೋದ್ರಿಂದ ಮಿಡ್ಲ್ ಕ್ಲಾಸಿಂದ ಓದ್ಕೆ ಬಂದಿರೋದ್ರಿಂದ ಕಂಪ್ಯೂಟರ್ ಜ್ಞಾನ ಇರೋದಿಲ್ಲ, ಕ್ಲಾಸಲ್ಲೂ ಕಂಪ್ಯೂಟರ್ ವ್ಯವಸ್ಥೆ ಇಲ್ಲದ ಕಾರಣ ಆನ್ಲೈನ್ಗೆ ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಆನ್ಲೈನ್ ನಿಲ್ಲಿಸಬೇಕು ಅಂತ ವಿನಂತಿಸಿದರು. ಐಟಿಐ ಓದುತ್ತಿರುವ ವಿದ್ಯಾರ್ಥಿಗಳಲ್ಲಿ ಬಹುಪಾಲ ಬಡ, ಮಧ್ಯಮ ಹಾಗೂ ಗ್ರಾಮೀಣ ವಿದ್ಯಾರ್ಥಿಗಳಾಗಿದ್ದು ಮಳೆ ಬೆಳೆ ಇಲ್ಲದೆ ಜೀವನ ನಡೆಸುವುದು ಕಷ್ಟವಾಗಿರುವ ಈ ದಿನಗಳಲ್ಲಿ ಗುಣಮಟ್ಟ ಕಂಪ್ಯೂಟರ್ ಸ್ಮಾರ್ಟ್ಫೋನ್ಗಳು ಖರೀದಿಸಲು ಸಾಧ್ಯವಾಗುತ್ತಿಲ್ಲ. ಅಲ್ಲದೆ ಪ್ರಾಥಮಿಕ ಪ್ರೌಢ ಶಿಕ್ಷಣದಲ್ಲಿ ನಮಗೆ ಕಂಪ್ಯೂಟರ್ ಪರಿಚಯ ಸಹ ಮಾಡಿಲ್ಲ. ಹಾಗಾಗಿ ಏಕಾಏಕಿ ಆನ್ಲೈನ್ ಪರೀಕ್ಷೆ ಮಾಡಿದರೆ ಪಟ್ಟಣದವರೊಂದಿಗೆ ಸ್ಪರ್ಧಿಸುವುದು ಕಷ್ಟವಾಗುತ್ತದೆ. ಆದ್ದರಿಂದ ಹಿಂದಿನ ಒಎಂಆರ್ ಪದ್ಧತಿಯಲ್ಲೇ ಪರೀಕ್ಷೆ ನಡೆಸಬೇಕು ಎಂದು ಕುವೆಂಪು ಐಟಿಐ ಕಾಲೇಜಿನ ವಿದ್ಯಾರ್ಥಿಗಳು ಒತ್ತಾಯಿಸಿದರು. ಯಾಕೆಂದ್ರೆ ನಮಗೆ ಕಂಪ್ಯೂಟರ್ ಜ್ಞಾನ ಇಲ್ಲ, ಕಾಲೇಜಿನಲ್ಲಿ ಕಂಪ್ಯೂಟರ್ ವ್ಯವಸ್ಥೆ ಇರೋದಿಲ್ಲ, ಆದ್ರಿಂದ ನಮಗೆ ಹೋಗಿ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ತರಬೇತಿ ಪಡೆಯೋಕ್ಕೂ ಸಹ ನಮಗೆ ಹಣಕಾಸಿನ ಕೊರತೆ ಉಂಟಾಗುತ್ತೆ. ಈಗ ಏಕಾಏಕಿ ಯಾವುದೇ ಒಂದು ತರಬೇತಿ ಇಲ್ಲದಲ್ಲೇ, ಯಾವುದೇ ಒಂದು ಮುನ್ಸೂಚನೆ ಇಲ್ಲದಲ್ಲೇ ಆನ್ಲೈನ್ ಪರೀಕ್ಷೆ ಅಂತ ಏಕಾಏಕಿ ಅವರು ಆದೇಶ ಕೊಟ್ಟರೆ ನಮಗೂ ಸಹ ಕಷ್ಟ ಆಗುತ್ತೆ, ನಮ್ಮ ಪರೀಕ್ಷೆ ಎದುರಿಸುವಂಥ ಸ್ಥಿತಿಗೂ ಸಹ ಕಷ್ಟ ಆಗುತ್ತೆ. ಇದರಿಂದ ನಾವು ಎಲ್ಲರೂ ಸಹ ಸೇರಿ ಎಲ್ಲ ವಿದ್ಯಾರ್ಥಿಗಳು ಆನ್ಲೈನ್ ಪರೀಕ್ಷೆ ವಿರುದ್ಧ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಅದರಿಂದ ದಯವಿಟ್ಟು ಆನ್ಲೈನ್ ಪರೀಕ್ಷೆಯನ್ನು ವಿರೋಧಿಸ್ತಿದ್ದೀವಿ. ಆನ್ಲೈನ್ ಪರೀಕ್ಷೆಯನ್ನು ನಿಲ್ಲಿಸಬೇಕು. ಯಾವ ರೀತಿ ಹಳೆ ಮಾಧ್ಯಮ ಇತ್ತು ಒಎಂಆರ್ ಮೂಲಕ, ಆ ರೀತಿ ಸಹ ಪರೀಕ್ಷೆಯನ್ನು ನಡೆಸಬೇಕು ಅಂತ ಹೇಳ್ತಾ ಇದ್ದೀನಿ. ಎರಡು ಕಾಲೇಜಿನ ನೂರಾರು ವಿದ್ಯಾರ್ಥಿಗಳು ತಮ್ಮ ತಮ್ಮ ಕಾಲೇಜಿನಿಂದ ಆನ್ಲೈನ್ ಪರೀಕ್ಷೆ ರದ್ದು ಮಾಡುವಂತೆ ಘೋಷಣೆಗಳನ್ನು ಕೂಗುತ್ತಾ ಗಾಂಧಿಪೇಟೆ ಮಾರ್ಗವಾಗಿ ಬಸ್ ನಿಲ್ದಾಣಕ್ಕೆ ಪ್ರತಿಭಟನಾ ಮೆರವಣಿಗೆಯಲ್ಲಿ ಬಂದು ಅಲ್ಲಿ ಆನ್ಲೈನ್ ಪರೀಕ್ಷೆಯಿಂದಾಗುವ ತೊಂದರೆಯ ಬಗ್ಗೆ ಮಾತನಾಡಿ ತಕ್ಷಣ ರದ್ದು ಮಾಡುವಂತೆ ಆಗ್ರಹಿಸಿದರು. ಅರಸೀಕೆರೆಯಲ್ಲಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಪ್ರಥಮ ವರ್ಷದ ಸಂಸ್ಮರಣೋತ್ಸವ ನಡೆಯಿತು. ಸಿದ್ದಗಂಗಾ ಕ್ಷೇತ್ರದ ಪೀಠಾಭಿಮಾನಿಗಳ ವತಿಯಿಂದ ನಗರದ ಪಿಪಿ ವೃತ್ತದಲ್ಲಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿರವರ ಮೊದಲನೇ ವರ್ಷದ ಪುಣ್ಯ ಸ್ಮರಣೋತ್ಸವವನ್ನು ಅರಸೀಕೆರೆಯಲ್ಲಿ ಆಯೋಜಿಸಲಾಗಿತ್ತು. ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಜಿವಿಟಿ ಬಸವರಾಜ್ ಮಾತನಾಡಿ, 12ನೇ ಶತಮಾನದ ಬಸವಾದಿ ಶರಣರ ತತ್ವಾದರ್ಶನಗಳನ್ನು ಮೈಗೂಡಿಸಿಕೊಂಡು ಕಾಯಕವೇ ಕೈಲಾಸ ಎಂಬ ಸಂದೇಶವನ್ನ ನಾಡಿಗೆ ಸಾರಿ ಹೇಳಿದ್ದಾರೆ. ಲಿಂಗ ನುಡಿ ಲಿಂಗ ಎಂದು ತ್ರಿಕಾಲ ಪೂಜೆ ಮಾಡುತ್ತಾ ನಾಡಿನ ಜನರನ್ನು ಧಾರ್ಮಿಕತೆಯತ್ತ ಕೊಂಡೊಯ್ದು ಅವರು ಹಾಕಿಕೊಟ್ಟ ಸನ್ಮಾರ್ಗದಲ್ಲಿ ನಾವೆಲ್ಲರೂ ನಡೆದರೆ ಪುಣ್ಯ ಸಂಸ್ಮರಣಾ ಕಾರ್ಯಕ್ಕೆ ಅರ್ಥ ಬರಲಿದೆ ಎಂದರು. ವಿದ್ಯಾರ್ಥಿಗಳನ್ನ ಕೇಳ್ತಾ ಇದ್ದೆ, ಉತ್ತರ ಕರ್ನಾಟಕದಿಂದ ಬಂದಂತ ಅತಿ ಕಡು ಬಡವ ಮಕ್ಕಳು, ಜಾತ್ಯಾತೀತವಾಗಿ ಅದರಲ್ಲಿ ಹಿಂದುಳಿದ ವರ್ಗದವರು ಮತ್ತು ಪರಿಶಿಷ್ಟ ಜಾತಿ ಜನಾಂಗದ ಮಕ್ಕಳೇ ಅದರಲ್ಲಿ ಹೆಚ್ಚು ಅಲ್ಲಿ ವಿದ್ಯಾಭ್ಯಾಸವನ್ನ ಕಲಿತಿರ್ತಕ್ಕಂಥದ್ದಿತ್ತು. ಅದಕ್ಕೆ ನಮ್ಮ ಪರಮ ಪೂಜ್ಯ ಸಿದ್ದಗಂಗಾ ಮಹಾಸ್ವಾಮಿಗಳು
ಈ ನಾಡಿಗೆ ಒಂದು ದೊಡ್ಡ ಕೊಡುಗೆ. ಧಾರ್ಮಿಕ ಕ್ಷೇತ್ರದಲ್ಲಂತೂ ನಡೆದಾಡುವ ದೇವರು ಅಂತಲೇ ಅವರು ಪ್ರಸಿದ್ಧಿಯನ್ನು ಹೊಂದಿದ್ದಂಥವ್ರು. ಎಲ್ಲ ಪಕ್ಷಗಳ ಮುಖಂಡರು ಸಹ ಆ ಮಠದ ಮೇಲೆ ಅಭಿಮಾನವನ್ನು ಇಟ್ಟಿದ್ರು, ಮತ್ತೆಲ್ಲ ಜಾತಿಯ ಧರ್ಮದ ಜನರು ಸಹ ಆ ಮಠಕ್ಕೆ ಹೋಗಿ ಬರ್ತಕ್ಕಂಥ ಮತ್ತೆ ಸ್ವಾಮೀಜಿಗಳ ಆಶೀರ್ವಾದ ಮತ್ತು ಅವರ ದರ್ಶನ ಮಾಡದೇ ಭಾಗ್ಯ ಅನ್ನೋಂಥ ಒಂದು ದೊಡ್ಡ ಒಂದು ಕೊಡುಗೆಯನ್ನ ಮಠ ಸ್ವಾಮಿಗಳು ಕೊಟ್ಟೋಗಿದ್ದಾರೆ. ಅಂತ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಜಾತ್ಯತೀತವಾದಂತಹ ಒಂದು ತತ್ವದಡಿನಲ್ಲಿ ನಿಜವಾದ ಬಸವಣ್ಣನವರು ಹೇಗೆ ಪುಣ್ಯಸ್ಮರಣೆಯನ್ನ ಮಾಡಿ ಅವರ ಮಾರ್ಗದರ್ಶನದಲ್ಲಿ ಈ ನಾಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಅಖಿಲ ಭಾರತ ವೀರಶೈವ ಮಹಾಸಭಾಧ್ಯಕ್ಷ ಎಬಿ ಗುರುಸಿದ್ದೇಶ್, ಪ್ರಧಾನ ಕಾರ್ಯದರ್ಶಿ ಶೇಖರ್ ಸಂಕೋಡ್ನಳ್ಳಿ, ಚಂದ್ರಶೇಖರಯ್ಯ ನಗರ ಠಾಣೆಯ ಇನ್ಸ್ಪೆಕ್ಟರ್, ನಗರಸಭಾ ಸದಸ್ಯ ಸಿ ಗಿರೀಶ್, ಕರವೆ ತಾಲೂಕು ಅಧ್ಯಕ್ಷ ಹೇಮಂತ್ ಕುಮಾರ್, ನಗರಾಧ್ಯಕ್ಷ ಕಿರಣ್ ಕುಮಾರ್, ಬಿಜೆಪಿ ಮುಖಂಡರಾದ ಎಂಜಿ ಲೋಕೇಶ್, ರಮೇಶ್ ನಾಯ್ಡು, ಮಲ್ಲಿಕಾರ್ಜುನ್, ಹರೀಶ್ ಮೊಹದಿನ್, ಬಸವರಾಜೇಂದ್ರ, ಡೆಮಾನ್ಸ್ಟ್ರೇಷನ್ ಪ್ರೌಢಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು, ಆರಕ್ಷಕ ಇಲಾಖೆ ಸಿಬ್ಬಂದಿ ಶ್ರೀಗಳು ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಜಾತಿ ಮತ ಪಂಥಿಗಳನ್ನು ಬದಿಗೊತ್ತಿ ಪಕ್ಷಾತೀತ ಹಾಗೂ ಜಾತ್ಯತೀತವಾಗಿ ಪಾಲ್ಗೊಳ್ಳುವ ಮೂಲಕ ಗೌರವ ಸಲ್ಲಿಸಿದರು. ಬಳಿಕ ಪೊಲೀಸ್ ಇಲಾಖೆಯಿಂದ ಪ್ರಸಾದ ವ್ಯವಸ್ಥೆ ಮಾಡಿಸಲಾಯಿತು. ಕುಣಿಗಲ್ನಲ್ಲಿ ಜನವರಿ 23ರ ಗುರುವಾರದಂದು ಆರೋಗ್ಯ ವಿಚಾರಣಾ ಸಂಕೀರ್ಣ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ. ಕುಣಿಗಲ್ ಪಟ್ಟಣದ ದಿವ್ಯ ಕನ್ವೆನ್ಷನ್ ಹಾಲ್ನಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಶಾಖೆಯ ವತಿಯಿಂದ ಜನವರಿ 23ರ ಗುರುವಾರದಂದು ಪ್ರಜ್ಞಾ ಸ್ನೇಹಿ ಆಡಳಿತದಲ್ಲಿ ಅಧಿಕಾರಿಗಳ ನೌಕರರ ಪಾತ್ರ ಹಾಗೂ ಆರೋಗ್ಯ ವಿಚಾರಣಾ ಸಂಕೀರ್ಣ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಶಾಖೆಯ ಅಧ್ಯಕ್ಷ ಜಿಆರ್ ವೆಂಕಟೇಶ್ ರವರು, ಸರ್ಕಾರಿ ನೌಕರರಿಗೆ ಅನುಕೂಲವಾಗುವ ದಿಸೆಯಲ್ಲಿ ಹಾಗೂ ಪ್ರಸಕ್ತ ತಾಲೂಕಿನ ಸರ್ಕಾರಿ ನೌಕರರ ಅಹವಾಲುಗಳನ್ನು ರಾಜ್ಯ ಮಟ್ಟದ ಪದಾಧಿಕಾರಿಗಳಿಗೆ ಸಲ್ಲಿಸುವ ನಿಟ್ಟಿನಲ್ಲಿ ವಿಚಾರಣಾ ಸಂಕೀರ್ಣ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ಬಿಇಒ ತಿಮ್ಮರಾಜಯ್ಯ, ಪ್ರಜಾಸ್ನೇಹಿ ಆಡಳಿತದಲ್ಲಿ ಅಧಿಕಾರಿಗಳು ನೌಕರರ ಪಾತ್ರದ ಬಗ್ಗೆ ಖ್ಯಾತ ಹಾಗೂ ಹಿರಿಯ ವೈದ್ಯರಾದ ಡಾಕ್ಟರ್ ಅಂಜನಪ್ಪ ಇವರಿಂದ ಆರೋಗ್ಯ ವಿಚಾರ ಮಂಡನೆ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ನೌಕರರಿಗೆ ಅರ್ಧ ದಿನದ ಓಡಿ ಸೌಲಭ್ಯ ಕಲ್ಪಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದ್ದು ಅವರು ಮಂಜೂರು ಮಾಡುವ ಭರವಸೆ ನೀಡಿದ್ದಾರೆ. ಶಾಖೆ ವತಿಯಿಂದ ಏನು ದಿನಾಂಕ 23/1/2020 ಹಮ್ಮಿಕೊಂಡಿರತಕ್ಕಂಥ ಕಾರ್ಯಕ್ರಮ ಪ್ರಜಾಸ್ನೇಹಿ ಆಡಳಿತದಲ್ಲಿ ಅಧಿಕಾರಿಗಳ ಮತ್ತು ನೌಕರರ ಹಾಗೂ ಆರೋಗ್ಯ ವಿಚಾರ ಸಂಕೀರ್ಣ ಕಾರ್ಯಾಗಾರ ಅದಾದಂತೆ ಪ್ರಜಾಸ್ನೇಹಿ ಆಡಳಿತ ವಿಚಾರ ಮಂಡನೆಗೋಸ್ಕರ ಅದನ್ನು ಅದರ ಬಗ್ಗೆ ಮಂಡನೆ ಮಾಡೋದು, ತದಾದಂತ ಆರೋಗ್ಯ ವಿಚಾರಣೆ ಮಂಡನೆಗೋಸ್ಕರ ಡಾಕ್ಟರ್ ಅಂಜನಪುರದಿಂದ ವೈದ್ಯಕೀಯ ಆಶಾಭಾಷಣಕ್ಕಾಗ, ಅದಾದ ನಂತರ ಮಾನ್ಯ ಜಿಲ್ಲಾ ರಾಜ್ಯಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರಿಗೆ ಹಾಗೂ ವಿವಿಧ ಪದಾಧಿಕಾರಿಗಳಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಂಡಿರುತ್ತದೆ. ತದನಂತರದಲ್ಲಿ ನಮ್ಮ ಬೇಡಿಕೆಗಳು ನಮಗೆ ಇರತಕ್ಕಂಥ ಇದೇ ಸಂದರ್ಭದಲ್ಲಿ ರಾಜ್ಯ ಪರಿಷತ್ ಸದಸ್ಯ ವಿನೋದ್, ತಾಲೂಕು ಸಂಘದ ಉಪಾಧ್ಯಕ್ಷ ರಾಜಶೇಖರ್ ಸೇರಿದಂತೆ ನಿರ್ದೇಶಕ ರೇಣುಕಪ್ಪ, ನಿಖಿಲ್ ಶಿವಣ್ಣ ಇತರರು ಇದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.